Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಯಾಕಕ್ಕ ಹೀಗೆ ಕೇಳ್ತಿದ್ದೀರಾ? ಏನೋ ಪೊಲೀಸ್ ಕೇಸ್ ನಡೀತಿರ್ಬೇಕಾದ್ರೆ ಏನಿದ್ರು ಸರಿ, ತುಂಬಾ ಯೋಚಿಸಿ ಮಾತಾಡ್ಬೇಕಲ್ಲ. ಅಯ್ಯೋ ಅಕ್ಕ, ಕಂಪ್ಲೇಂಟ್ ಕೊಟ್ಟಿದ್ದೀನಷ್ಟೇ, ಎಲ್ರಿಗೂ ಕಷ್ಟ ಕೊಡ್ಬೇಕು ಅಂತ ನಾನು ಅನ್ಕೊಂಡಿಲ್ಲ. ಇದೆಲ್ಲ ನನ್ನಿಂದಾನೆ. ನಾನ ಕೊರವಂಜಿನ ಮನೆಗೆ ಕರ್ಕೊಂಡು ಬಂದಿರ್ಲಿಲ್ಲ ಅಂದ್ರೆ ನಿನ್ಗೆ ಈ ತರ ಯೋಚನೆ ಬರ್ತಿರ್ಲಿಲ್ಲ ಅಲ್ವಾ? ಅದ್ಕೆ ಏನ್ ಮಾಡಿದ್ರು ನೀವು ಒಳ್ಳೇದೇ ಮಾಡ್ತೀರಾ. ನನ್ನ ಇಗ್ನೋರೆನ್ಸ್ ಇಂದ ಮಾಡಿದ ಕೆಲಸಕ್ಕೆ ಒಳ್ಳೇದಾಗುತ್ತಾ ವಿಶಾಲ್? ನಿಮ್ ವಿಷಯದಲ್ಲಿ ಯಾವಾಗ್ಲೂ ಒಳ್ಳೇದೇ ನಡೆಯುತ್ತೆ. ಮೊದ್ಲೆಲ್ರಿಗೂ ಹಿಂಸೆ ಆದ್ರೂ ಕೊನೆಗೆ ಎಲ್ರು ಸಂತೋಷವಾಗಿರೋ ಹಾಗೆ ಮಾಡ್ತೀರಾ ನೀವು. ನೀವೇನೋ ತುಂಬಾ ಪಾಸಿಟಿವ್ ಆಗಿ ಮಾತಾಡ್ತಿದ್ದೀರಾ, ಮಿಕ್ಕದವರೆಲ್ಲ ನನ್ನನ್ನು ಚೆನ್ನಾಗಿ ಬೈಕೋತಾ ಇದ್ದಾರೆ. ನಮ್ಮತ್ತೆ ಎಲ್ಲ ಜುಟ್ಟು ಹಿಡ್ಕೊಂಡು ನಂಗೊಂದ್ ಚೆನ್ನಾಗಿ ಬಾರಿಸ್ತಾರೆ ಅಂತ ನನಗ್ ಭಯ ಆಗ್ತಿದೆ. ಕಂಪ್ಲೇಂಟ್ ಕೊಟ್ಟಿದ್ದು ನಾನು, ಅವ್ರ ಕೋಪಾನ ಪ್ರತಾಪಾನ ನನ್ ಮೇಲೆ ತೋರ್ಸಕ್ ಹೇಳಿ ಅಕ್ಕ. ಕತ್ತೆ ಮೇಲೆ ಇರೋ ಬರೋದನ್ನೆಲ್ಲ ಹೊರಿಸ್ತಾರೆ ಅನ್ನೋ ಹಾಗೆ ಈ ಮನೆ ಮರ್ಯಾದೆ ಹೋದ್ರೆ ಅದಕ್ಕೆ ನೀನೇ ಜವಾಬ್ದಾರಿ ಅಂತ ನನ್ ಬೈತಾ ಇದಾರೆ. ಯಾಕತ್ಗೆ? ಅಷ್ಟೇ ಅಲ್ವೇನಪ್ಪ, ಈ ಮನೆ ಮಹಾರಾಣಿ ಅನ್ಕೊಂಡು ನೈನಿ ಬೀಗದ ಕೈ ಕೊಟ್ಟ ತಕ್ಷಣ ಇಸ್ಕೊಂಡು ಸೊಂಟಕ್ ಸಿಗಿಸ್ಕೊಂಡೆಲೆ. ಇವಾಗ ಈ ಮನೆಗೇನಾದ್ರೂ ಕಪ್ಪಚುಕ್ಕೆ ಬಂದ್ರೆ ನೀನೇ ಕಾರಣ ಅಂತಿದ್ದಾರೆ. ಯಾರದು? ಅವ್ರ ಹೆಸರು ಹೇಳಿ ಸಾಕು. ನಾನ್ ಹೇಳಲ್ಲ. ನೀವೇ ಹೇಳಿದ್ರೆ ಮತ್ತೆ ನೀವೇ ಹೇಳಲ್ಲ ಅಂತ ಹೇಳಿದ್ರೆ? ನೈನಿ ಕೋಪದ ಬಗ್ಗೆ ನನಗ್ ಗೊತ್ತು, ಜೊತೆಗೆ ನಾನಂದ್ರೆ ನೈನಿಗ್ ಅಭಿಮಾನ. ಸ್ವಂತ ತಂಗಿ ಸುಮ್ಮನಾಗ್ ಯಾರಾದ್ರೂ ಏನಾದ್ರೂ ಸುಮ್ಮನಿರ್ತಾಳೆ ಆದ್ರೆ ನನಗ್ ಯಾರಾದ್ರೂ ಏನಾದ್ರು ಅಂದ್ರೆ ನೈನಿ ಸಿಡಿದ್ ಬೀಳ್ತಾಳೆ. ಸಿಡಿದ್ ಬೀಳದಲ್ಲ, ಅವ್ರನ್ನ ಸಿಗದಾಕ್ಬಿಡ್ತೀನಕ್ಕ. ನೋಡ್ದ್ಯಾ ವಿಶಾಲ್, ನಾನ್ ಹೇಳ್ದೆ ತಾನೆ. ಯಾರು ಆತ್ರ ಪಡಬೇಡಿ, ಎಲ್ಲ ಪೊಲೀಸ್ ಅವ್ರು ನೋಡ್ಕೋತಾರ. ಯಾರ ಮಾತನ್ನು ತಲೆಗೆ ಹಾಕೋಬೇಡಿ. ಈ ಕೇಸಲ್ಲಿ ನೀನು ಭಾಗಿನೇ. ಹೌದು, ಅದಕ್ಕೆ ನಾನು ಇದ್ದೀನಿ. ನೈನಿ ಜೊತೆಲಿ ಕಷ್ಟ ಸುಖನ ಹಂಚ್ಕೊಂಡಿದ್ದೀನಿ, ಆದ್ರೆ ನನ್ನ ಹೆಂಡತಿಗೆ ದ್ರೋಹ ಮಾಡ್ಬೇಕಾಗಿ ಬಂದ್ರೆ ಪಾಪದಲ್ಲಿ ಮಾತ್ರ ಅವಳು ನೊಟ್ಟಿಗೆ ಸೇರಿಸ್ಕೊಳ್ಳಲ್ಲ. ಆ ಶಿಕ್ಷೆನೆಲ್ಲ ನಾನೇ ಅನುಭವಿಸ್ಬೇಕು. ನೀನೇನ್ ಮಾಡಿರ್ತೀಯ ವಿಶಾಲ್? ಏನು ಮಾಡದೇ ಇದ್ರು ಕೆಲವೊಂದ್ಸಲ ಮೌನವಾಗಿದ್ರೂ ಕೂಡ ಪಾಪದ ಲೆಕ್ಕಕ್ಕೆ ಬರುತ್ತೆ. ಯಾಕಂದ್ರೆ ತಪ್ಪು ಮಾಡಿದವರು ಚೆನ್ನಾಗೇ ಇದ್ದಾರೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.